ಸಂವಿಧಾನಕ್ಕೆ ಒಂದು ಕಳಂಕವನ್ನು ತರೋದು ಮತ್ತು ಇಂಡಿಪೆಂಡೆಂಟ್ ಸಂಸ್ಥೆಗಳಿಗೆ ಕಳಂಕ ತರುವ ಕೆಲಸವನ್ನು ಬಿಟ್ಟು ಅಭಿವೃದ್ಧಿ ಕಡೆ ಸಾಗಬೇಕು. ಈ ತಕ್ಷಣದೆಲ್ಲ ಇಡೀ ವಿಚಾರಣೆಯನ್ನು ರದ್ದು ಮಾಡಬೇಕು ಅಂತ ನಾನು ಮನವಿ ಸರ್. ಪದವಿಯನ್ನು ತ್ಯಾಗ ಮಾಡಿ ಒಬ್ಬ ಸರಳ ಸಜ್ಜನ ಕೇಸರಾದಂಥ ಮನಮೋಹನ್ ಸಿಂಗ್ ಅವ್ರನ್ನು ಮಾಡಿ ಒಳ್ಳೆ ಕೀರ್ತಿ ತರುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಇವತ್ತು ಇಡಿಯವರ ಒಂದು ವಿಚಾರಣೆ ವಿಷಯದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮನಸ್ಸಿಗೆ ನೋವಾಗಿದೆ. ಯಾಕಂದರೆ ಅವರು ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರ ಏನು ಸಿದ್ಧಾಂತ ಇತ್ತು ಅದನ್ನು ಅಳವಡಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ಎಲ್ಲಿ FIR ಇಲ್ಲ, ಯಾವುದೇ ಕಾರಣ ಇಲ್ಲ. ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಷಯದಲ್ಲಿ ಅವರು ಏನು ಯಂಗ್ ಇಂಡಿಯಾ ಪೇಪರ್ಗೆ ಹಣವನ್ನು ಕೊಟ್ಟಿದ್ದಾರೆ ಅದು ಟ್ರಸ್ಟಿಂದ ಟ್ರಾನ್ಸ್ಫರ್ ಆಗ್ತದೆ. ಇದರಲ್ಲಿ ಲೇವಾದೇವಿ ಏನೂ ಆಗಿರೋದಿಲ್ಲ, ಯಾರಿಗೂ ಸಾಲ ಕೊಡಲಿಲ್ಲ, ಸಾಲ ತಗೊಳ್ಳಿಲ್ಲ, ಟ್ರಾನ್ಸಾಕ್ಷನ್ ಮಾಡಲಿಲ್ಲ, FIR ಇಲ್ಲ. ಇದನ್ನು ಅವರು ಈ ರೀತಿ ಇಡಿಯವರು ವಿಚಾರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಂದು ಕೇಸಲ್ಲಿ FIR ಇಲ್ಲದೆ ಯಾರನ್ನು ಕೂಡ ಕರೆಸುವಂಥ ಅವಶ್ಯಕತೆ ಇರೋದಿಲ್ಲ. ನಾನು ಇವರನ್ನು ಈ ವೇದಿಕೆಯ ಮುಖಾಂತರ ಆಗ್ರಹ ಮಾಡ್ತೀನಿ. ಅವರ ಅತ್ಯುತ್ತವಾದಂಥ ಕೀರ್ತಿ ಇದೆ, ಅವರು ಯಾವ ಥರವಾದಂಥದ್ದು ಕಪ್ಪು ಚುಕ್ಕೆ ಇಲ್ಲ. ಅವರನ್ನು ಏನು ಇಡಿ ಎನ್ಕ್ವೈರಿ ಮಾಡ್ತಾ ಇದ್ದನ್ನು ಈ ತಕ್ಷಣ ರದ್ದು ಮಾಡಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಅದೇ ರೀತಿ ಅವರು ಮಾಡಬೇಕಾಗಿರೋ ಕೆಲಸ, ಭಾರತ ಸರ್ಕಾರ, ಪ್ರಧಾನಮಂತ್ರಿಗಳು, ನೀವು ಕೊಟ್ಟಂಥ ಆಶ್ವಾಸನೆಗಳು, ವಿದ್ಯಾವಂತರಿಗೆ ಯುವಕರಿಗೆ ಕೆಲಸ ಕೊಟ್ಟಿಲ್ಲ. ಆ ಕೆಲಸ ಸಾಮಾನ್ಯ ಜನರಿಗೆ ಹೊರೆಯಾಗಿರುವ GST ವಾಪಸ್ ಆಶ್ವಾಸನೆ ಕೊಟ್ಟರೆ 15 ಲಕ್ಷ ರೂಪಾಯಿ ಕೊಡ್ತೀವಂತ. ಆ 15 ಲಕ್ಷ ಕೊಡ್ತಿದ್ರು ಪರವಾಗಿಲ್ಲ, ರೈತರು ಕಣ್ಣೂರು ವರ್ಷ ಕೆಲಸವನ್ನು ಮಾಡಿ 72,000 ಕೊಟ್ಟು ಸಾಲ ಮನ್ನಾ ಮಾಡಿ. ನೀವಾದರೂ ರೈತರು ಕಂಗಾಲಾಗಿದ್ದಾರೆ. ಸಣ್ಣ ಅತಿ ಸಣ್ಣ ರೈತರು, ಸಾಮಾನ್ಯ ರೈತರು ಯಾರೇ ಆಗಲಿ ರೈತರಿಗೆ ಸಾಲ ಮನ್ನಾ ಮಾಡೋ ಕೆಲಸವನ್ನು ಮಾಡಿ, ಅಭಿವೃದ್ಧಿ ಕೆಲಸವನ್ನು ಮಾಡಿ. ಈ ಭಾರತ ಸ್ವಾತಂತ್ರ್ಯಕ್ಕೆ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿಕರು ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಸಾಕಷ್ಟು ಜನ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ, ಜೈಲ್ವಾಸ ಮಾಡಿದ್ದಾರೆ. ಈ ಭೂಮಿಯಲ್ಲಿ ಅವರೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಈ ಭಾರತ ಖಂಡದಲ್ಲಿರುವ ಎಲ್ಲ ಪ್ರಜೆಗೂ ಸಮಾನವಾದ ಹಕ್ಕಿದೆ, ಅವರೆಲ್ಲರೂ ಕೂಡ ಶಾಂತಿಯಾಗಿ ಬದುಕುವಂಥ ವ್ಯವಸ್ಥೆ ಮಾಡಿ